ಇದು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕಿಂಡಿ ಅಣೆಕಟ್ಟು. ಆದರೆ ಇದರ ಸರಿಯಾದ ಪ್ರಯೋಜನ ಮಾತ್ರ ಯಾರಿಗೂ ಆಗುತ್ತಿಲ್ಲ. ಕಿಂಡಿಯಲ್ಲಿ ನೀರು ಸೋರುತ್ತಿದ್ದು ಇಲ್ಲಿನ ರೈತರಿಗಾಗಿ ಮಾಡಲಾದ ಮಹತ್ತರ ಯೋಜನೆ ಪ್ರಯೋಜನವೇ ಇಲ್ಲದಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಿಸಲಾದ ಕರಾವಳಿ ಜಿಲ್ಲೆಯ ಪ್ರಥಮವಾದ ಸೀತಾ ನದಿಗೆ ಮಾಡಲಾದ ನೀಲಾವರ ಕಿಂಡಿ ಅಣೆಕಟ್ಟು ಸರಿಯಾದ ನಿರ್ವಹಣೆ ಇಲ್ಲದೆ ಕಿಂಡಿಯಲ್ಲಿ ನೀರು ಸೋರುತ್ತಿದೆ. ಇಲ್ಲಿನ ರೈತರಿಗಾಗಿ ಮಾಡಲಾದ ಮಹತ್ತರ ಯೋಜನೆ ಪ್ರಯೋಜನ ಇಲ್ಲದಂತಾಗಿದೆ. ಹನೇಹಳ್ಳಿ ಬಂಡಿಮಠ ನೀಲಾವರ ಬಾರ್ಕೂರು ಯಳ್ಳಂಪಳ್ಳಿ ಕೊಕ್ಕರ್ಣಿ ತನಕದ ರೈತರಿಗೆ ಉಪಯೋಗವಾಗಲು ಮತ್ತು ಅಂತರ್ಜಲ ಹೆಚ್ಚಳವಾಗಲು 600 ಮೀಟರ್ ಉದ್ದದ ಕಿಂಡಿ ಅಣೆಕಟ್ಟು ಮರದ ಹಲಕಿಯ ಜೋಡಣೆಯಲ್ಲಿ ಮಾಡಲಾಗಿದೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ 52 ಮರದ ಕಿಂಡಿ ಅಣೆಕಟ್ಟಿಗೆ ಎರಡು ಭಾಗದಲ್ಲಿ 9 ಇಂಚು ಅಗಲದ ಹಲಗೆಯನ್ನು ಹಾಕಿ ನಡುವೆ ಮಣ್ಣು ತುಂಬಿ ಮೇ ತಿಂಗಳಲ್ಲಿ ಹಲಗೆಯನ್ನು ತೆಗೆಯುವ ಪ್ರಕ್ರಿಯೆ ನಡೆಯುತ್ತದೆ. ಪ್ರತಿ ವರ್ಷ ಮರದ ಹಲಗೆ ಡ್ಯಾಮೇಜ್ ಆಗುವುದರಿಂದ ಪೂರ್ವಭಾಗದಲ್ಲಿ ಶೇಖರಣೆಗೊಂಡ ಸಿಹಿ ನೀರು ಸೋರಿಕೆಯಾಗುವುದು ಮತ್ತು ಕೆಳಭಾಗದ ನೀರು ಮೇಲ್ಭಾಗಕ್ಕೆ ನುಗ್ಗಿ ಉಪ್ಪು ನೀರು ಮಿಶ್ರಣವಾಗುವುದರಿಂದ ರೈತರು ಸಿಹಿ ನೀರನ್ನು ನಂಬಿ ಬೆಳೆದ ಅಪಾರ ಬೆಳೆಗಳು ಹಾನಿಯಾಗುತ್ತದೆ. ನಾನು ನೀಲಾವರ ಗ್ರಾಮದ ವೆಂಕಟ ಡ್ಯಾಂ ಪಕ್ಕದ ಸ್ಥಳೀಯ ಕೃಷಿಕನಾಗಿದ್ದು ಸುಮಾರು 20 ವರ್ಷದ ಹಿಂದಿನಿಂದ ಹಿಂದುಗಡೆ ಡ್ಯಾಮ್ ಆಗಿ ಇಲ್ಲಿನ ಸಾಧಾರಣ 300-400 ಎಕರೆ ಜಾಗಕ್ಕೆ ಸಿಹಿ ನೀರಿನ ಅನುಕೂಲ ಆಗ್ತದೆ. ಇದರಿಂದ ಜನರಿಗೆ ತುಂಬ ಒಳ್ಳೆಯದಾಗ್ತಿತ್ತು. ಇದರ ನಿರ್ವಹಣೆ ಈಗ ಅದರ ಹಲಗೆ ಕಟ್ಟು ಹಾಕ್ಲಿಕ್ಕೆ ಹೋಗಿ ನಿರ್ವಹಣೆ ಸರಿಯಾಗಿ ಇರುವುದಿಲ್ಲ. ಮಾರ್ಚಿನ ಮತ್ತು ಏಪ್ರಿಲ್ ಮೇಯಲ್ಲಿ ನೀರಿನ ಅತಿ ಬೇಕಾದ ಸಮಯದಲ್ಲಿ ಇಲ್ಲಿ ನೀರಿಗೆ ಉಪ್ಪು ನೀರು ಒಳಗಡೆ ಬಂದು ಇಲ್ಲಿನ ಕೃಷಿಕರಿಗೆ ತುಂಬ ಉಪದ್ರವಾಗ್ತದೆ. ಕೃಷಿಕರು ಬೆಳೆಸಿದ ತೆಂಗು ಅಡಿಕೆ ಮತ್ತು ಭತ್ತದ ಕೃಷಿಗೆ ತುಂಬ ತೊಂದರೆ ಆಗ್ತದೆ. ಇದೇ ರೀತಿಯಲ್ಲಿ ಇಲ್ಲಿ ಒಂದು ನಮಗೆ ದೊಡ್ಡ ಸಮಸ್ಯೆ ಏನೆಂದರೆ ಇದು ನಮ್ಮ ಉಡುಪಿ ವಿಧಾನ ಕ್ಷೇತ್ರ ಮತ್ತು ಕುಂದಾಪುರ ವಿಧಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಧ್ಯದಲ್ಲಿ ಸೀತಾನದ ಹರಿದು ಹೋಗ್ಲಿಕ್ಕೆ ಹೋಗಿ ನಮಗೆ ಇಬ್ಬರು ಶಾಸಕರು ಬರ್ತಾರೆ. ಇದಕ್ಕೆ ಬೇಕಾಗುವ ಅನುದಾನವನ್ನು ಯಾವ ರೀತಿಯಲ್ಲಿ ಆ ಶಾಸಕರು ತಂದುಕೊಡ್ತಾರೆಂಬ ಒಂದು ಇದು ನಮಗೆ ನಮ್ಮ ಇಲ್ಲಿ ಸ್ಥಳೀಯ ಜನರಿಗೆ ಸಮಸ್ಯೆ ಆಗಿದೆ. ಮಳೆಗಾಲದಲ್ಲಿ ಬರುವ ಭಾರಿ ಪ್ರವಾಹಕ್ಕೆ ನದಿಯ ದಂಡೆಗಳು ಕೊಚ್ಚಿ ಹೋಗಿ ನದಿ ಪಾಲಾಗುತ್ತದೆ. ಕಿಂಡಿ ಅಣೆಕಟ್ಟಿನಿಂದ ನೀಲಾವರ ಮತ್ತು ಹನೇಹಳ್ಳಿಗೆ ಜನಸಂಚಾರಕ್ಕಾಗಿ ಮಾಡಲಾದ ಸಂಪರ್ಕ ಕೊಂಡಿ ಕಳಚಿ ಬಿದ್ದು ನಡೆದಾಡಲು ಸಾಧ್ಯವಾಗದಂತಾಗಿ ರೈತರು ಕಂಗಾಲಾಗಿದ್ದಾರೆ. 25 ವರ್ಷ ಹಿಂದೆ ಮಾಡಲಾದ ಹಳೆ ತಂತ್ರಜ್ಞಾನದ ಬದಲು ಇದೀಗ ಮರದ ಹಲಗೆಯ ಬದಲಿಗೆ ಫೈಬರ್ ಡೋರ್ ಮಾಡಿ ಕೊಚ್ಚಿ ಹೋದ ನದಿ ದಂಡೆಗೆ ಶಾಶ್ವತವಾದ ತಡೆಗೋಡೆ ಮಾಡಿದ್ದಲ್ಲಿ ಇಲ್ಲಿ 100 ಎಕರೆ ಕೃಷಿ ಭೂಮಿ ಕೊಚ್ಚಿ ಹೋಗುವುದನ್ನು ತಡೆಯಬಹುದು. ಅಗಲದಲ್ಲಿ ಅತಿ ಕಿರಿದಾಗಿರುವುದನ್ನು ಅಗಲ ಹೆಚ್ಚಿಸಿದಲ್ಲಿ ರೈತರಿಗಾಗಿ ಟ್ರ್ಯಾಕ್ಟರ್ ಉಳುಮೆ ಯಂತ್ರ ಕಟಾವು ಯಂತ್ರದ ಜೊತೆ ಕಾರು ಟೆಂಪೋ ಸಂಚಾರಕ್ಕೂ ಅನುಕೂಲವಾಗಬಹುದು. ನದಿಯ ದಕ್ಷಿಣ ಭಾಗ ಉಡುಪಿ ವಿಧಾನಸಭಾ ಕ್ಷೇತ್ರ, ಉತ್ತರ ಭಾಗ ಕುಂದಾಪುರ ಕ್ಷೇತ್ರವಾಗಿದ್ದು ಜನನಾಯಕರು ನಗರ ಭಾಗದಲ್ಲಿ ಕೇವಲ ರಸ್ತೆ ನಿರ್ಮಾಣ ಮಾತ್ರ ಮಾಡದೆ 100 ಎಕರೆ ಕೃಷಿ ಭೂಮಿಗೆ ಮತ್ತು 1000 ಮಂದಿ ರೈತರಿಗೆ ನೆರವಾಗುವ ಅಂತರ್ಜಲ ಹೆಚ್ಚಿಸುವ ಸಿಹಿ ನೀರನ್ನು ಹಿಡಿದಿಡುವ ಯೋಜನೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ಶಿವರಾಮಾಚಾರ್ಯ, ಸ್ಪಂದನ ಟಿವಿ.